ಹಾ, ಹೊರಟಿದ್ಯಾ? ಸರಿ, ಬರ್ತೀನಿ. ಬಾಯ್. ಪ್ಲೀಸ್ ಕಳೆ, ಇದೊಂದ್ಸಲ ಏನಾದ್ರೂ ಮಾಡೆ. ಈ ವರ್ಷದಲ್ಲಿ ಆರನೇದೋ ಏಳನೇದೋ ನೀನ್ ರೂಮ್ ಚೇಂಜ್ ಮಾಡ್ತಿರೋದು, ಯಾರಾದ್ರೂ ಕೇಳಿದ್ರೆ ನಗ್ತಾರೆ ಕಣೆ. ಈ ಸಲ ಲಾಸ್ಟ್, ಮತ್ತೆ ನಾನು ನಿನ್ ಯಾವತ್ತೂ ಏನು ಕೇಳಲ್ಲ. ಹೌದು, ಯಾವಾಗ್ಲೂ ಹೀಗೆ ಅಂತ ಇರ್ತೀಯ, ರೂಮ್ ಚೇಂಜ್ ಮಾಡ್ತಾನೆ ಇರ್ತೀಯ. ಏನೇ ಆಗಿದೆ ನಿನ್ಗೆ? ನಾನು ಈ ಸಲ ಚೇಂಜ್ ಮಾಡೋ ಪ್ಲಾನೇ ಇರ್ಲಿಲ್ಲ ಕಣೆ. ಆದ್ರೆ ಆ ಹುಡುಗನ್ ಕಾಟ ತಡಿಯಕ್ ಆಗ್ತಾನೆ ಇಲ್ಲ. ಯಾರೇ ಹುಡುಗ? ಅದೇ, ಆ ಎದುರುಗಡೆ ಮನೇಲಿ ಇದಾನಲ್ಲ, ಹುಡುಗಿರ್ನ ನೋಡೇ ಇಲ್ಲ ಅನ್ನೋ ತರ ಆಡ್ತಾನೆ. ನಾನು ಹೊರಗಡೆ ಬರೋ ಆಗಿಲ್ಲ, ಏನಾದ್ರೂ ನೆಪ ಇಟ್ಕೊಂಡು ನನ್ನನ್ನು ಮಾತಾಡಿಸ್ತಾ ಇರ್ತಾನೆ. ಅದಕ್ಕಷ್ಟೇ ಕಣೆ, ಪ್ಲೀಸ್. ಹ್ಮ್, ಸರಿ ಕಣೆ, ಟ್ರೈ ಮಾಡ್ತೀನಿ. ನಮ್ಮ ಅಣ್ಣನ ಫ್ರೆಂಡ್ ಮೊನ್ನೆ ಹೇಳ್ತಾ ಇದ್ದ, ಅವ್ರ ಆಂಟಿ ಮನೇಲಿ ಯಾವುದೋ ರೂಮ್ ಖಾಲಿ ಇದೆ ಅಂತ. ನೋಡೋಣ, ಮಾತಾಡ್ತೀನಿ. ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್ ಕಣೆ. ಇದೇ ಖುಷಿಗೆ ಇವತ್ತು ನಂದೇ ಟ್ರೀಟು. ಆಮೇಲೆ ನಿಂಗೆ ನಾಡಿದ್ದು ನೆನಪಿದೆಯಲ್ಲ? ಏನು? ನಿಮ್ಮ ಅಜ್ಜಿ ತಲೆ, ನಾಡಿದ್ದು ನನ್ನ ಪೇಂಟಿಂಗ್ ಎಕ್ಸಿಬಿಷನ್. ಓ ಯಾ, ಡೆಫಿನೆಟ್ಲಿ ಬರ್ತೀನಿ ಕಣೆ. ಸರಿ, ಇವಾಗ ನೋಡಿ, ಟ್ರೀಟ್ ಕೊಡ್ಸು. ಬಾ. ಜೀನಿಯಸ್, ಯುವರ್ ಪೇಂಟಿಂಗ್ಸ್ ಆರ್ ಟೂ ಗುಡ್. ಇದನ್ನು ಸೇಲ್ ಮಾಡಿದ್ರೆ ಒಳ್ಳೆ ರೇಟ್ಗೆ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಫಸ್ಟ್ ಎಕ್ಸಿಬಿಷನ್ ಮುಗಿಲಿ. ಬೈ ದ ವೇ, ನಾನು ರಾಘವ್, ಆರ್ಟ್ ಡೀಲರ್. ಪೇಂಟಿಂಗ್ಸ್ನ ತೊಗೊಂಡು ಸೇಲ್ ಮಾಡ್ತೀನಿ. ನಿಮ್ಗೇನಾದರೂ ಆ ಥರ ಐಡಿಯಾಸ್ ಇದ್ರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಕೊಡ್ತೀನಿ. ಏನೇ ಇದು, ನಿನ್ನ ಥರನೇ ಇದೆ ಮುಖ ನೋಡೋದ್ರದ್ದು? ಸರಿ, ಸರಿಯಾಗಿ ನೋಡಿ, ನನ್ನ ಥರ ಇದೆಯಾ ನಿಮ್ಮ ಥರ ಇದೆಯಾ? ನನ್ನ ಥರನೇ ಇದೆ ಅಂತ ಹೇಳ್ತೀಯಾ? ನಿಮ್ಮ ಥರ ಇರೋದು ನಿಮ್ಮ ಥರ ಅಲ್ಲ. ನನಗೆ ಹೊಡಿತೀಯಾ? ಒಂದು ನಿಮಿಷ ಇರಿ, ಬಲ್ಲೆ ಹೋಗು. ರೀ, ಅವ್ರನ್ನ ಯಾಕ್ರಿ ಹೊಡಿದ್ರಿ? ಕಾಮನ್ ಸೆನ್ಸ್ ಇಲ್ವಾ? ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ರಾ? ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ, ಅವಳು ನನ್ನ ಹೆಂಡತಿ, ನಾನೇನೋ ತಮಾಷೆ ಕೊಡಿದೆ, ನಿಮ್ಗೇನ್ರಿ ಪ್ರಾಬ್ಲಮ್ಮು? ಓ, ತಮಾಷೆಗೆ ಅಂತ ನಿಮ್ಮ ಹೆಂಡತಿ ಹೊಡಿತೀರಾ? ಸರಿ, ಹಾಗಾದ್ರೆ ತಮಾಷೆಗೆ ಅಂತ ನಾನು ಹೊಡಿಲ್ಲ. ರೀ ಮೇಡಮ್, ನನ್ನ ಹೆಂಡತಿ ಜೊತೆ ನಾನು ಹೆಂಗ್ ಬೇಕಾದ್ರೂ ಇರ್ತೀನಿ, ನೀವ್ಯಾರಿ ಅದನ್ನ ಕೇಳೋದಕ್ಕೆ? ನಿಮ್ಮಂತ ಗಂಡಸರನ್ನ ಸುಮ್ಮನೆ ಬಿಡಬಾರ್ದು. ಎಲ್ಲೋ ದೂರದ ಹಳ್ಳಿ ಹುಡುಗಿ ಇಲ್ಲಿವರೆಗೂ ಬಂದು ಪೇಂಟಿಂಗ್ ಕಲ್ತ್ಕೊಂಡು ಅದನ್ನ ಜನಕ್ಕೆಲ್ಲ ತೋರಿಸಿ ಶಬಾಷ್ಗಿರಿ ಪಡ್ಕೊಂಡಿದ್ಲು. ಬರೀ ಪೇಂಟಿಂಗ್ನಲ್ಲೇ ಮುಳುಗೋಗಿದ್ಲು. ಅವಳಿಗೆ ಯಾರ ಜೊತೆನೂ ದ್ವೇಷ ಇರಲಿಲ್ಲ. ಹಾಗಾದರೆ ಅವಳನ್ನ ಟಾರ್ಗೆಟ್ ಮಾಡಿದ್ದು ಯಾರು, ಯಾಕೆ ಅನ್ನೋದೇ ಪ್ರಶ್ನೆ. ಅಕ್ಕ, ಅಕ್ಕ ನೋಡು, ನಮ್ಮನೆಗೆ ಯಾರೋ ಬಂದಿದ್ದಾರೆ. ಯಾರು ಇವರೆಲ್ಲ? ನಿನ್ನ ಫ್ರೆಂಡ್ಸಾ? ನೋಡು ಬಾಬಾ ಹೆಂಗೆ ಮಲ್ಕೊಂಡಿದ್ದಾರೆ ಅಂತ. ಎಬ್ಬಿಸ್ಲಾ? ಬೇಡ ಬೇಡ, ಅವರು ಸರಿ ಇಲ್ಲ. ನೀನು ಇಲ್ದಿದ್ದಾಗ ನನ್ನನ್ನು ಹೆಂಗೆಂಗೋ ನೋಡ್ತಿರ್ತಾರೆ, ಹಾಗೆ ಮಲ್ಕೊಂಡಿರಲಿ ಬಿಡು. ನೀನು ಹೇಳೆ ಅಕ್ಕ. ಅಕ್ಕ ಮಾತಾಡೆ. ಎದ್ದೇಳಮ್ಮ, ಅವ್ರು ಹೋಗ್ಬಿಟ್ಟಿದ್ದಾರೆ, ಎದ್ದೇಳಮ್ಮ. ಅಕ್ಕ ನೋಡಿಯೋನು ಲೂಸು, ನೀವಿಬ್ರು ಹೋಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾನೆ, ಮೆಂಟಲ್ ಅಲ್ವಾ? ನೀನ್ ಎದ್ದಳೆ ಅಕ್ಕ, ಎದ್ದಳೆ ಮಾತಾಡು. ಪಾಪ, ಅವಳ ಬುದ್ಧಿಗೆ ಏನಾಗ್ಬಿಟ್ಟಿದೆ? ಮುಚ್ಚೋ ಬಾಯಿ, ನನ್ ಬುದ್ಧಿಗೆ ಏನೋ ಆಗಿದ್ಯಂತೆ, ಹೋಗ ಇಲ್ಲಿಂದ ಆಚೆ. ಅಕ್ಕ ನೀನ್ ಹೇಳಲ್ಲ ಅಲ್ಲ ನೀನು? ಸರಿ, ನಾನು ನಿನ್ ಜೊತೆನೆ ಬಂದ್ಬಿಡ್ತೀನಿ. ಬಿಟ್ರಿ ಅಕ್ಕ, ನೋಡಕ್ಕ ಇವ್ರನ್ನೆಲ್ಲ ಬಿಡ್ರಿ, ಬರೀ ಬಿಡ್ರಿ. ಚಿತ್ರಾಗೆ ಅವತ್ತಿನ ಶಾಕ್ ಈ ರೀತಿ ಆಡೋದಕ್ಕೆ ಪ್ರೇರೇಪಿಸ್ದ? ಅದು ಅಂದಿನ ದಿನಕ್ಕೆ ಮಾತ್ರ ಏರುಪೇರಾಗಿತ್ತ? ಅಥವಾ ಆ ಘಟನೆ ಅವಳ ಜೀವನದಲ್ಲಿ ಪರ್ಮನೆಂಟಾಗಿ ಡ್ಯಾಮೇಜ್ ಮಾಡಿತ್ತ? ಅವಳಿಗೆ ತೊಂದರೆ ಏನು? ಅಕ್ಕನ ಜೊತೆ ಅಂತ ಹೇಳಿ ಯಾರ ಜೊತೆ ಮೊಬೈಲಲ್ಲಿ ಮಾತಾಡ್ತಿದ್ಲು? ಬೇರೆ ಯಾರಾದರೂ ಇವಳ ಸಂಪರ್ಕದಲ್ಲಿದ್ರ? ಈ ತನಿಖೆ ಮಾಡುವಾಗ ಪೊಲೀಸರಿಗೆ ಬೇರೆನೆ ಸುಳಿವು ಸಿಕ್ತು. ಸರ್, ಚಿತ್ರಳ ಕಾಲಿಸ್ಟಲ್ಲಿ ಇನ್ಕಮಿಂಗ್ ಕಾಲು ಟ್ರ್ಯಾಕ್ ಮಾಡಿದ್ವಿ, ಆದರೆ ಯಾವುದೇ ಇನ್ನೊಂದು ನಂಬರ್ ಸಿಗ್ತಾ ಇಲ್ಲ. ನನ್ನ ಹತ್ರನೇ ಬರ್ತಾ ಇದ್ರು. ಏನಾಗಿತ್ತು ಅವಳಿಗೆ? ಅವ್ರಿಗೆ ಆಂಗ್ಸೈಟಿ, ಡಿಪ್ರೆಷನ್, ಸೈಕೋಸಿಸ್ ಅಂತ ಹೇಳ್ತೀವಲ್ಲ, ಇದ್ರ ಲಕ್ಷಣ ಏನು? ಪ್ಯಾಥಲಾಜಿಕಲ್ ರೀಸನ್ಸ್ ಇರುತ್ತೆ.
ಜೊತೆಗೆ ಇನ್ಸಿಡೆಂಟಲ್ ಟ್ರಿಗರ್ಸ್ ಅಂದರೆ ಯಾವುದಾದ್ರೂ ದೊಡ್ಡ ಮಟ್ಟದಲ್ಲಿ ಹರ್ಟ್ ಆದಾಗ ಹೀಗಾಗತ್ತೆ. ಯಾವಾಗ ಸೈಲೆಂಟ್ ಆಗ್ತಾರೆ, ಯಾವಾಗ ವೈಲೆಂಟ್ ಆಗ್ತಾರೆ ಹೇಳೋಕ್ಕಾಗಲ್ಲ. ಬಟ್ ಅವ್ರ ಮನಸ್ಸಿಗೆ ಹಿಡಿಸ್ದಲ್ಲಿರೋದೇನಾದರೂ ಆದರೆ ಇದ್ದಕ್ಕಿದ್ದಂಗೆ ವೈಲೆಂಟ್ ಆಗಿಬಿಡ್ತಾರೆ. ಇಷ್ಟೆಲ್ಲ ಮಾಡಿ ನಿನಗೇನು ಸಿಕ್ತು? ನಾನೇನು ಮಾಡಬೇಕು ಅಂತ ಮಾಡಿಲ್ಲ ಸರ್, ತಾನಾಗೇ ನಡೆದೋಯ್ತು. ಅವಳಿಗೆ ಕಾಯಿಲೆ ಇರೋದು ಗೊತ್ತಿತ್ತಾ? ಇಲ್ಲ ಸರ್. ಅವಳಿಗೆ ಕಾಯಿಲೆ ಇತ್ತಾ? ಆಂಗ್ಸೈಟಿ ಡಿಪ್ರೆಷನ್ ಸೈಕೋಸಿಸ್ ಅಂತಾರೆ. ಏನು ಸರ್ ಹಂಗಂದ್ರೆ? ಅದೊಂಥರ ಮನೋರೋಗ. ಅಂದರೆ ಅವಳು ಕೊಲೆ ಮಾಡಕ್ಕೆ ಬರ್ತಿದ್ದಾಳೆ ಅಂತ ಹೇಳಿದ್ದಲ್ಲ, ಬರೀ ಭ್ರಮೆನಾ? ಜೊತೆ ವೈಲೆಂಟ್ ಆದಾಗಲೇ ನೀನು ಸ್ವಲ್ಪ ಯೋಚನೆ ಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದಿದ್ರೆ ಇವತ್ತು ಅವಳು ಬದುಕ್ತಾ ಇದ್ಲು. ಅವಳ ಅಕ್ಕ ಇಲ್ಲಲ್ಲ ಸರ್, ಅವರು ಇವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗ್ಲಿಲ್ವಾ? ಅವಳ ಅಕ್ಕ ಸತ್ತು 2 ವರ್ಷ ಆಗಿದೆ. ಅದೆಲ್ಲ ಏನಿದ್ರು ಅವಳು ಭ್ರಮೆ ಅನ್ಸುತ್ತೆ. ಅವಳಿಗೆ ಯಾವುದೇ ಕಾಲ ಬಂದೂ ಇಲ್ಲ ಹೋಗೂ ಇಲ್ಲ, ಅವಳು ತನಗೆ ತಾನೇ ಮಾತಾಡ್ಕೊಳ್ತಿದ್ಲು ಅನ್ಸುತ್ತೆ. ಅಕ್ಕ, ಇವತ್ತು ನನ್ನ ಪೇಂಟಿಂಗ್ ಎಕ್ಸಿಬಿಷನ್ ಇತ್ತು ಗೊತ್ತಾ, ಒಳ್ಳೆ ರೆಸ್ಪಾನ್ಸ್ ಬಂತು. ಆಗ ನಾನು ನಿನ್ನ ತುಂಬ ನೆನಪು ಮಾಡಿಕೊಂಡೆ. ಎಲ್ಲರಿಗೂ ನನ್ನ ಪೇಂಟಿಂಗ್ ಸ್ಟೈಲ್ ತುಂಬ ಇಷ್ಟ ಆಯಿತು ಅಕ್ಕ. ಆಮೇಲೆ ಯಾರೋ ನನ್ನ ಆರ್ಡರ್ ಕೂಡ ಕೊಡಿಸ್ತೀನಿ ಅಂತ ಹೇಳಿದ್ರು. ಮುಂದಿನ ಎಕ್ಸಿಬಿಷನ್ಗೆ ನೀನು ಬರಲೇಬೇಕು. ಹಾಗೆ ಇದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳ್ತೀನಿ. ಆದರೆ ಅಲ್ಲೊಂದು ಇನ್ಸಿಡೆಂಟ್ ತುಂಬ ಬೇಜಾರಾಯಿತು ಅಕ್ಕ. ಯಾರೋ ಗಂಡ ಹೆಂಡತಿ, ಅವನು ಅವನ ಹೆಂಡತಿಗೆ ಅಲ್ಲೇ ಎಲ್ಲರ ಮುಂದೆನೂ ಹೊಡಿತಿದ್ದ. ಸರಿ ಅಕ್ಕ, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ, ಒಂದು ಪೇಂಟಿಂಗ್ ಡೆಲಿವರಿ ಕೊಡೋದಿದೆ. ಬಾಯ್. ಇದೆಲ್ಲ ನನಗೆ ಗೊತ್ತಾಗಲಿಲ್ಲ ಸರ್. ಗೊತ್ತಿದ್ದೇ ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು ತಪ್ಪು ತಪ್ಪೇ. ನಾರ್ಮಲ್ ಆಗಿರೋರು ಯಾರು, ಮನೋರೋಗಿಗಳು ಯಾರು? ನಾರ್ಮಲ್ ಆಗಿ ಇದ್ಕೊಂಡೆ ನಮ್ಮ ನಿಮ್ಮ ಜೊತೆ ಓಡಾಡ್ಕೊಂಡಿದ್ದು ಪ್ರಾಣ ತೆಗೆಯೋ ಸೈಕಳಾಗಿರ್ತಾರೆ ಅಂದರೆ ಹೇಗೆ ನಂಬೋದು? ಹೊಸಬ್ರ ಜೊತೆ ಹೇಗೆ ಮಿಂಗಲ್ ಆಗೋದು? ಬಟ್ ಸೂಕ್ಷ್ಮವಾಗಿ ಗಮನಿಸಿದ್ರೆ ರಾಘವನಿಗೆ ಅವಳು ತೊಂದರೆ ಗೊತ್ತಾಗ್ತಿತ್ತು. ಚಿತ್ರ, ಇನ್ನೂ ಒಳ್ಳೊಳ್ಳೆ ಪೇಂಟಿಂಗ್ ಮಾಡಿ ಹಣ, ಹೆಸರು ಎಲ್ಲ ಸಂಪಾದನೆ ಮಾಡ್ಬೋದಿತ್ತು. ನಮ್ಮ ದಿನನಿತ್ಯದ ಓಡಾಟದ ಮಧ್ಯೆ ಇನ್ನೊಬ್ಬರ ತೊಂದರೆ ತಾಪತ್ರಯ ನೋಡಿ ಸರಿಪಡಿಸೋ ಸಮಯ ಸಂಯಮ ಎರಡೂ ಕೂಡ ಬಂದರೆ ಅದ್ರ ಫಲಾನುಭವಿಗಳೇ ಅದೃಷ್ಟವಂತರು ಅಲ್ವಾ?